ಬಿಜೆಪಿಗೆ ಬಿಸಿ ತುಪ್ಪವಾದ ಜಮೀರ್ ಅಹಮದ್ ಖಾನ್. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಅಖಾಡ ರಣರಂಗವಾಗಿದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಮೀರ್ ಅಹಮದ್ ಖಾನ್ ಅವರು ಆನೆ ನಡೆದಿದ್ದೇ ದಾರಿ ಎಂಬಂತೆ ಮುನ್ನುಗ್ತಾ ಇದ್ದು ಶತ್ರುಗಳ ಪಾಳಯದಲ್ಲಿ ನಡುಕವನ್ನ ಹುಟ್ಟಿಸಿದ್ದಾರೆ. ಹೌದು, ಚಾಮರಾಜಪೇಟೆಯಲ್ಲಿ ಸತತ 4 ಬಾರಿ ಗೆದ್ದಿರುವಂತಹ ಜಮೀರ್ ಅಹಮದ್ ಖಾನ್ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಮುಖಂಡರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಅವರಿಗೆ ಬೆಂಬಲವನ್ನ ಸೂಚಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತ ಚಾಮರಾಜಪೇಟೆಯ ಎಸ್ಕೆಆರ್ ಮಾರ್ಕೆಟ್ ವಾರ್ಡಿನ ಬಿಜೆಪಿಯ ಪ್ರಮುಖ ಮುಖಂಡರಾದ ಗಾಯತ್ರಿ, ಪಿಕೆ ವೆಂಕಟೇಶ್ ಅವರ ತಮ್ಮ 100 ಕಾರ್ಯಕರ್ತರ ಜೊತೆಯಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಬಿಜೆಪಿಯನ್ನ ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದರಿಂದಾಗಿ ಚಾಮರಾಜಪೇಟೆಯಲ್ಲಿ ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ. ಚುನಾವಣೆಯಲ್ಲಿ ಗೆಲ್ಲುವ ಲೆಕ್ಕಾಚಾರ ಹಾಕುವ ಬಿಜೆಪಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿಸುವ ಕಾರ್ಯಕರ್ತರೇ ಇಲ್ಲದೆ ಇರೋದು ವಿಪರ್ಯಾಸವೇ ಸರಿ. ಬಿಜೆಪಿ ವಾರ್ಡಕ್ಷ ಬಿಜೆಪಿ ಸ್ಥಾನಮಾನ ಎಲ್ಲ ಕೊಟ್ಟಿದೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು, ಏನಿದ್ರೆ ಕ್ಯಾಂಡಿಡೇಟ್ ಸೇರಿಲ್ಲ. ಆದ್ರಿಂದ ಸುಮ್ಮನೆ ಅಲ್ಲಿ ಓಡಾಡೋದಕ್ಕೆ ಬದಲು ನಮ್ಮ ಜಮೀರ್ ಅಣ್ಣನ ಗೆಲ್ಸೋಣ ಅಂತ ನಾನು ತುಂಬಾ ಮನಸ್ಸಿಂದ ಬಂದಿದ್ದೀನಿ. ನಾನು ನಮ್ಮ ಏರಿಯಾ ಅಭಿವೃದ್ಧಿ ಮಾಡ್ತೀನಿ ಅಂತ ನಮ್ಮ ಹತ್ರ ಒಂದವರು ಮಾತಾಡಿದ್ದಾರೆ. ನಮ್ಮ ಚಾಮರಾಜಪೇಟೆ ನಮ್ಮ ಆನಂದಪುರ ಏನೇನಿದೆ ನೀರಿನ ಸಮಸ್ಯೆ ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ತುಂಬ ಚೆನ್ನಾಗಿ ಮಾತಾಡ್ತೀನಿ ನಮ್ಮ ಹತ್ರ. ಇದುವರೆಗೂ ಯಾವ MP ಯಾವ MLA ಹತ್ರ ಮಾತಾಡಿಲ್ಲ. ಇವರು ನಾನು ಫಸ್ಟ್ ಟೈಮ್ ನೋಡಿದ್ದಕ್ಕೆ ಅಷ್ಟು ಚೆನ್ನಾಗಿ ಮಾತಾಡಿ ನಿಮ್ದು ಏನಿದೆ ಅದನ್ನು ಭರವಸೆ ಕೊಟ್ಟು ನಾನು ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದರು. ಅದು ತುಂಬ ಸಂತೋಷ. ನಮ್ಮ ಆನಂದಪುರ ಲೀಡರು ಮತ್ತು ಕಮಿಟಿ ಲೀಡರ್ಗಳು ಆಮೇಲೆ ನಿಮ್ಮ ಜಮೀರನ ಬಾಳೋರು ಇವ್ರ ಜೊತೆಯಲ್ಲಿ ನಾನು ಅವ್ರು ಏನಂತಾರೆ ಆ ಕೆಲಸ ನಾನು ಮಾಡ್ಕೊಂಡಿರ್ತೀನಿ. ಮುಂದೆ